ಮಂಗಳೂರಿನ ಜೈಲ್ ರೋಡ್ ನಲ್ಲಿರುವ ಸಾಯಿ ಗ್ರ್ಯಾಂಡ್ಯೂರ್ ವಸತಿ ಸಮುಚ್ಚಯವು ತ್ಯಾಜ್ಯ ವಿಲೇವಾರಿ ಅನಿಟ್ಟಿನಲ್ಲಿ ವಿಭಿನ್ನ ಪ್ರಯತ್ನವೊಂದನ್ನು ಮಾಡಿದೆ. ವಸತಿ ಸಮುಚ್ಚಯದಲ್ಲಿ ಹೈಕಾ ಬಯೋಮಾಲಿ ಎನ್ನುವ ಆಟೋಮ್ಯಾಟಿಕ್ ಆರ್ಗಾನಿಕ್ ವೇಸ್ಟ್ ಕಂಪೋಸ್ಟಿಂಗ್ ಮಷಿನ್ ಅನ್ನು ಅಳವಡಿಕೆ ಮಾಡಿದೆ. ಇದರ ಉದ್ಘಾಟನಾ ಸಮಾರಂಭವು ಅದ್ಧೂರಿಯಾಗಿ ನಡೆಯಿತು. ಹೈಕಾ ಪರಿಸರ ಮಾಲಿನ್ಯ ಪರಿಹಾರಕ ಕಂಪನಿಯಾಗಿದೆ. ಆರು ವರ್ಷಗಳಿಂದ ದ್ರವ ತ್ಯಾಜ್ಯ ಪರಿಷ್ಕರಣೆಯಲ್ಲಿ ನೂತನ ತಾಂತ್ರಿಕತೆಯ ಆವಿಷ್ಕಾರವನ್ನು ಮಾಡಿರುವ ಹೈಕಾ ಕಂಪನಿಯು ಕೈಗಾರಿಕಾ ಹಾಗೂ ತ್ಯಾಜ್ಯ ನೀರನ್ನು ಮರುಬಳಕೆಗೆ ಉಪಯೋಗಿಸಲು ಯೋಗ್ಯವಾಗಿ ಪರಿಷ್ಕರಿಸುವ ತಾಂತ್ರಿಕತೆಯನ್ನು ಬಳಸಿ ಕರ್ನಾಟಕದಾದ್ಯಂತ ಹಲವಾರು ಘಟಕಗಳನ್ನು ಸ್ಥಾಪಿಸಿ ಸೇವೆಯನ್ನು ಸಲ್ಲಿಸುತ್ತಿದೆ. ಇದರ ಪ್ರಥಮ ಘಟಕ ಮಂಗಳೂರಿನ ಸ್ಥಾಯಿ ಗ್ರ್ಯಾನ್ಯೂರ್ನಲ್ಲಿ ಅಳವಡಿಸಿದ್ದು ಇದರ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ನೂತನ ಬಯೋಮಾಲಿ ಅತ್ಯಾಧುನಿಕ ಘಟಕವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಶಾನಡಿ ಅಜಿತ್ ಕುಮಾರ್ ಹೆಗ್ಡೆಯವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮವನ್ನು ಶಾಸಕ ವೇದವ್ಯಾಸ ಕಾಮತ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಶಾಸಕರು, ಮಂಗಳೂರಿನಲ್ಲಿ ಘನ ತ್ಯಾಜ್ಯ ನಿರ್ವಹಣೆಯಲ್ಲಿ ಆಗುವಂತಹ ತೊಂದರೆಗಳನ್ನು ನಾವು ಗಮನಿಸುತ್ತಿದ್ದೇವೆ. ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ನಗರಾಭಿವೃದ್ಧಿ ಇಲಾಖೆಯಿಂದ ಎಲ್ಲಾ ಅಪಾರ್ಟ್ಮೆಂಟ್ಗಳಲ್ಲಿ ಘನ ತ್ಯಾಜ್ಯ ಯಶಸ್ವಿಯಾಗಿ ಆಗಬೇಕು ಎನ್ನುವ ದೃಷ್ಟಿಯಿಂದ ವಸತಿ ಸಮುಚ್ಚಯದಲ್ಲಿ ಹೈಕಾ ಬಯೋಮಾಲಿ ಎನ್ನುವ ಆಟೋಮ್ಯಾಟಿಕ್ ಆರ್ಗಾನಿಕ್ ವೇಸ್ಟ್ ಕಾಂಪೋಸ್ಟಿಂಗ್ ಮೆಷಿನ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಈ ಯೋಜನೆ ಯಶಸ್ವಿಯಾಗಿ ಆಗಲಿ ಎಂದು ಹೇಳಿದರು. ಮಂಗಳೂರಿನಲ್ಲಿ ಒಟ್ಟಾಗಿ ಘನ ತ್ಯಾಜ್ಯ ನಿರ್ವಹಣೆಯ ಆಗ್ತಾ ಇರುವಂಥ ಎಲ್ಲ ವಿಷಯಗಳನ್ನು ಎಲ್ಲ ಕಷ್ಟಗಳನ್ನು ನಾವೆಲ್ಲರೂ ಗಮನಿಸ್ತಾ ಇದ್ದೇವೆ. ಹಾಗಾಗಿ ಮಹಾನಗರ ಪಾಲಿಕೆ ಮತ್ತು ಈ ಹಿಂದೆ ನಗರಾಭಿವೃದ್ಧಿ ಇಲಾಖೆಯಿಂದ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಈ ಘನ ತ್ಯಾಜ್ಯ ನಿರ್ವಹಣೆ ಯಶಸ್ವಿಯಾಗಿ ಆಗಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ 20 ಫ್ಲ್ಯಾಟ್ಗೂ ಮಿಕ್ಕು ಅಲ್ಲ 20 ಫ್ಲ್ಯಾಟ್ಗಿಂತ ಮಿಕ್ಕಿರುವಂಥ ಫ್ಲ್ಯಾಟ್ಗಳೆಲ್ಲ ಈ ಘನ ತ್ಯಾಜ್ಯ ನಿರ್ವಹಣೆಯನ್ನು ಅವರೇ ಮಾಡಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಇವತ್ತು ಈ ಫ್ಲ್ಯಾಟ್ನಲ್ಲಿ ವಿಶೇಷವಾಗಿ ಅದರ ಪ್ರಾರಂಭ ಆಗ್ತಾ ಇದೆ. ಆನಂತರ ಹೈಕಾದ ಕೋಫೌಂಡರ್ ಸಮೀಕ್ಷಾ ಶೆಟ್ಟಿ ಅವರು ಮಾತನಾಡಿ, ಪರಿಸರದ ಸ್ವಚ್ಛತೆ ನಮ್ಮೆಲ್ಲರ ಕರ್ತವ್ಯ. ಆ ಉದ್ದೇಶದಿಂದ ಆಟೋಮ್ಯಾಟಿಕ್ ಆರ್ಗಾನಿಕ್ ವೇಸ್ಟ್ ಕಾಂಪೋಸ್ಟಿಂಗ್ ಮೆಷಿನ್ ಅನ್ನು ತಯಾರಿಸಲಾಗಿದೆ ಅಂತ ಅವರು ವೇಸ್ಟ್ ಕಾಂಪೋಸ್ಟಿಂಗ್ ಮೆಷಿನ್ ಬಗ್ಗೆ ಮಾಹಿತಿಯನ್ನ ನೀಡಿದರು. ಬಯೋಮಾಲಿಯ ಆಟೋಮ್ಯಾಟಿಕ್ ಮೆಷಿನ್ ನಮ್ಮ ಕಿಚನ್ ಫುಡ್ ಆರ್ಗ್ಯಾನಿಕ್ ವೇಸ್ಟ್ ಅನ್ನ ಹಾಕಿದ ಕೂಡಲೇ ಅದನ್ನು ಕ್ರಶ್ ಮಾಡಿ ಅದರೊಳಗಿರುವ ಮೈಕ್ರೋ ಆರ್ಗ್ಯಾನಿಸಂ ಒಳಗೆ ಮಿಕ್ಸ್ ಆಗಿ ಅದು 24 ಗಂಟೆಯಲ್ಲಿ ಕ್ರಮೇಣ 90% ವಾಲ್ಯೂಮ್ ಕೆಳಗೆ ತರ್ತದೆ. ಅಂದರೆ 100 kg ಹಾಕಿದರೆ ಮರುದಿನ 10 kg ಹೊರಗಡೆ ಗೊಬ್ಬರ ಬರ್ತದೆ. ಸೊ ಈ ಗೊಬ್ಬರನ ನಮ್ಮ ತೋಟ ಗಾರ್ಡನ್ ಎಷ್ಟೋ ಯೂಸೇಜ್ ಇದೆ. ಅದು ಆರ್ಗ್ಯಾನಿಕ್ ಗೊಬ್ಬರ, ಯಾಕಂದರೆ ಆರ್ಗ್ಯಾನಿಕ್ ವೇಸ್ಟಿಂದ ಬರೋದು ಪ್ಯೂರ್ ಆರ್ಗ್ಯಾನಿಕ್ ಗೊಬ್ಬರ. ತೋಟಕ್ಕೆ ಯೂರಿಯಾ ಬೇಡ, ಕೆಮಿಕಲ್ ಬೇಡ, ಫರ್ಟಿಲೈಸರ್ಸ್ ಬೇಡ. ಸೊ ಇದಕ್ಕಿಂತ ನಿಮಗೆ ಫ್ರೆಶ್ ಗೊಬ್ಬರ ಸಿಗಲ್ಲ. ಈ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ಗಳಾದ ಸುದೇಶ್ ಶೆಟ್ಟಿ, ಅನಿಲ್ ಕುಮಾರ್, ಸಿಎ ಶಾಂತರಾಮ್, ಪ್ರಸಾದ್ ಕುಮಾರ್ ಶೆಟ್ಟಿ, ಹೈಕಾದ ಸ್ಥಾಪಕರಾದ ಚಂದ್ರಶೇಖರ್ ಶೆಟ್ಟಿ, ಸಾಯಿ ಗ್ರ್ಯಾಂಡ್ಯೂರ್ ಅಪಾರ್ಟ್ಮೆಂಟ್ನ ಋಷಭ್ ರಾಜ್ ಜೈನ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯಾನ್, ವಿ4 ನ್ಯೂಸ್, 24/7, ಮಂಗಳೂರು.